महाराष्ट्र विचारा नियोग अमित शाह राज्यदिंद सोमवार दिवस ನಮ್ಮ ಎಂಪಿಗಳ ನಿಯೋಗ ಭೇಟಿಯಾಗಬೇಕು ಅಂತ ನಾನು ಹೇಳಿದ್ದೇನೆ ಮತ್ತು ನಾನೇ ಅಮಿತ್ ಶಾ ಅವ್ರ ಜೊತೆ ಕೂಡ ಮಾತಾಡಿದ್ದೇನೆ. ಸನ್ಮಾನ್ಯ ಅಮಿತ್ ಶಾ ಅವ್ರು ಹೇಳಿದ್ದಾರೆ, ನಾನು ಹೇಳಿ ಕಳಿಸ್ತೇನೆ. ಇನ್ನೊಂದು 2-3 ದಿವಸ ಒಳಗಡೆನೆ ನೀವು ಬರಬೇಕಾಗುತ್ತೆ, ಬಂದು ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಕರಿತೀನಿ, ನಾನು ಕರಿತೀನಿ ಅಂತ ಹೇಳಿದ್ದಾರೆ. ಅವರು ಕರೆದ ತಕ್ಷಣ ಬಹುತೇಕವಾಗಿ 14 ಅಥವಾ 15 ತಾರೀಕು ಆ ಸಭೆ ನಡೆಯಲಿದೆ. ಮತ್ತು ಕರ್ನಾಟಕದ ವಿಚಾರವನ್ನು ಈಗಾಗಲೇ ನಾನು ಅವ್ರಿಗೆಲ್ಲ ತಿಳಿಸಿದ್ದೇನೆ, ನಿಲುವನ್ನು ತಿಳಿಸಿದ್ದೇನೆ ಮತ್ತು ವಾಸ್ತವಾಂಶಗಳನ್ನು ತಿಳಿಸಿದ್ದೇನೆ ಮತ್ತು 10 ಹಲವಾರು ವಿವರಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ. ಸೋಮವಾರ ದಿವಸ ನಮ್ಮ ಎಂಪಿಗಳು ಕೂಡ ಎಲ್ಲ ವಿವರಗಳನ್ನು ಕೂಡ ಕೊಡ್ತಾರೆ. ಅವ್ರು ಕರೆದ ತಕ್ಷಣ ನಾನು ಕೂಡ ಹೋಗಿ ಕರ್ನಾಟಕದ ನಿಲುವನ್ನು ಪ್ರತಿಪಾದಿಸುವಂತಹ ಕೆಲಸವನ್ನು ನಾನು ಮಾಡ್ತೀನಿ. ಸೋಮವಾರ ದಿವಸ ನಮ್ಮ ಎಂಪಿಗಳ ನಿಯೋಗ ಭೇಟಿಯಾಗಬೇಕು ಅಂತ ನಾನು ಹೇಳಿದ್ದೇನೆ ಮತ್ತು ನಾನೇ ಅಮಿತ್ ಶಾ ಅವ್ರ ಜೊತೆ ಕೂಡ ಮಾತಾಡಿದ್ದೇನೆ. ಸನ್ಮಾನ್ಯ ಅಮಿತ್ ಶಾ ಅವ್ರು ಹೇಳಿದ್ದಾರೆ, ನಾನು ಹೇಳಿ ಕಳಿಸ್ತೇನೆ. ಇನ್ನೊಂದು 2-3 ದಿವಸ ಒಳಗಡೆನೆ ನೀವು ಬರಬೇಕಾಗುತ್ತೆ, ಬಂದು ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಕರಿತೀನಿ, ನಾನು ಕರಿತೀನಿ ಅಂತ ಹೇಳಿದ್ದಾರೆ. ಅವರು ಕರೆದ ತಕ್ಷಣ ಬಹುತೇಕವಾಗಿ 14 ಅಥವಾ 15 ತಾರೀಕು ಆ ಸಭೆ ನಡೆಯಲಿದೆ. ಮತ್ತು ಕರ್ನಾಟಕದ ವಿಚಾರವನ್ನು ಈಗಾಗಲೇ ನಾನು ಅವ್ರಿಗೆಲ್ಲ ತಿಳಿಸಿದ್ದೇನೆ, ನಿಲುವನ್ನು ತಿಳಿಸಿದ್ದೇನೆ ಮತ್ತು ವಾಸ್ತವಾಂಶಗಳನ್ನು ತಿಳಿಸಿದ್ದೇನೆ ಮತ್ತು 10 ಹಲವಾರು ವಿವರಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ. ಸೋಮವಾರ ದಿವಸ ನಮ್ಮ ಎಂಪಿಗಳು ಕೂಡ ಎಲ್ಲ ವಿವರಗಳನ್ನು ಕೂಡ ಕೊಡ್ತಾರೆ. ಅವ್ರು ಕರೆದ ತಕ್ಷಣ ನಾನು ಕೂಡ ಹೋಗಿ ಕರ್ನಾಟಕದ ನಿಲುವನ್ನು ಪ್ರತಿಪಾದಿಸುವಂತಹ ಕೆಲಸವನ್ನು ನಾನು ಮಾಡ್ತೀನಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.